ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಆರನೇ ತರಗತಿಯ ಇತಿಹಾಸ ವಿಭಾಗದ ಅಧ್ಯಾಯ ಎರಡು ನಮ್ಮ ಕರ್ನಾಟಕ ಇದರ ಮುಂದುವರೆದ ಭಾಗವನ್ನು ನಾವು ಚರ್ಚೆ ಮಾಡೋಣ ಈ ಅಧ್ಯಯನದ ಬಗ್ಗೆ ನಾವು ಹೆಚ್ಚಿನದಾಗಿ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಂದು ಚಿಕ್ಕ ಚಟುವಟಿಕೆ ಮಾಡೋಣ ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಉತ್ತರಗಳನ್ನು ಹೇಳ್ತಿರಲ್ವಾ ಮೊದಲನೇ ಪ್ರಶ್ನೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಹೊಂದಿಸಿ ಬರೀ ಅನ್ನುವಂಥ ಒಂದು ಪಟ್ಟಿ ಕಾಣ್ತಾ ಇದೆ ಎ ವಿಭಾಗದಲ್ಲಿ ಪ್ರಮುಖವಾದಂತಹ ಅರಣ್ಯಧಾಮಗಳು ವನಗಳನ್ನು ನೀಡಿದ್ದಾವೆ ಮತ್ತೊಂದು ಕಡೆ ಜಿಲ್ಲೆಗಳನ್ನು ನೀಡಿದ್ದೇವೆ ನೀವು ಸರಿಯಾಗಿ ಹೊಂದುವಂತಹ ಜಿಲ್ಲೆಗಳನ್ನು ಮತ್ತು ಅರಣ್ಯಧಾಮ ಅಥವಾ ಉದ್ಯಾನವನಗಳನ್ನು ನೀವು ಹೊಂದಿಸಿ ಬರೀಬೇಕು ಬರಿತೀರಲ್ವಾ ವೆರಿ ಗುಡ್ ಉತ್ತರ ಯಾವಂತ ನೋಡೋಣ ಈಗ ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರದಲ್ಲಿದೆ ಭದ್ರಾ ವನ್ಯಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ರಾಮದೇವರಬೆಟ್ಟ ಬೆಟ್ಟ ರಣಹದ್ದು ಪಕ್ಷಿಧಾಮ ರಾಮನಗರ ಜಿಲ್ಲೆಯಲ್ಲಿದೆ ಮಕ್ಕಳೇ ಎಲ್ಲರೂ ತುಂಬ ಚೆನ್ನಾಗಿ ಉತ್ತರಗಳನ್ನು ನೀಡಿದ್ದೀರಾ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕ ಅಂದರೆ ಒಂದು ರಾಜ್ಯ ಹಲವು ಜಗತ್ತು ಅಂದರೆ ನೀವು ಅನೇಕ ವಿಶೇಷ ಅಂಶಗಳನ್ನು ನೀವಿಲ್ಲಿ ನೋಡ್ಬೋದು ಮತ್ತು ಕೇಳಬಹುದು ಹಾಗಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ವಿಡಿಯೋ ನೋಡ್ಕೊಂಬರೋಣವಾ

ಮೆರಗು ದುರ್ಗ ಕೋಟೆಯ ಬೆರಗು ಹಸಿರು ಘಟ್ಟಗಳ ಸೊಬಗು ಜೋಗಧಾರೆಯ ಬೆಡಗು ಶೃಂಗೇರಿ ಶಾರದ ಬೆಗುಂದೂ ರಮುಕಾ ಹಳೆ ಹಳೆಬೀಡು ಚಿತ್ತಾರ ಬಲೆಯೊಳಗೆ ಚೆಲುವ ಕನ್ನಡ ನಾಡು ಸೇರಿಸೊಗಸಿನ ಹಾಡು ವಿಡಿಯೋ ತುಂಬ ಚೆನ್ನಾಗಿತ್ತಲ್ವಾ ಹಾಗಾಗಿ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ ಕೋಶ ಓದಿ ದೇಶವನ್ನು ಸುತ್ತಿ ಮಕ್ಕಳೇ ಈಗ ನಾವು ಈ ಅಧ್ಯಾಯದ ಮುಂದುವರೆದ ಭಾಗವನ್ನು ನಾವು ತಿಳ್ಕೊಳ್ಳೋಣ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಈ ವಿಭಾಗದ ಕಲೆ ಸಾಹಿತ್ಯ ಜಾನಪದ ನಾಟಕ ನೃತ್ಯ ಈ ವಿಭಾಗದಲ್ಲಿ ಕಂಡುಬರುವಂತಹ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ ಬಗ್ಗೆ ಸಾಂಸ್ಕೃತಿಕ ಸಂಪತ್ತಿನ ಬಗ್ಗೆ ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇವತ್ತು ನಾವು ತರಗತಿಯಲ್ಲಿ ತಿಳ್ಕೊಳ್ಳೋಣ ಬೆಂಗಳೂರು ವಲಯ ಅತ್ಯಂತ ಪ್ರಖ್ಯಾತಿ ಯಾವುದಕ್ಕಂದರೆ ಉದ್ಯಮಕ್ಕೆ ಯಾಕೆ ಇಷ್ಟು ಡೆವಲಪ್ಮೆಂಟ್ ಆಯಿತು ಅಂದರೆ ಅಥವಾ ಅಭಿವೃದ್ಧಿ ಆಯಿತು ಅಂದರೆ ಇದು ಹಲವಾರು ವರ್ಷಗಳ ಕಾಲ ಮೈಸೂರು ರಾಜರ ಆಳ್ವಿಕೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಆಯಿತು ಮುಖ್ಯವಾಗಿ ನಲ್ವಡಿ ಕೃಷ್ಣರಾಜ ಒಡೆಯರ್ ಅವಧಿಯಲ್ಲಿ ಇವರ ದಿವನರಾಗಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಹಲವಾರು ರೀತಿಯಲ್ಲಿ ಕೈಗಾರಿಕಾ ವಲಯದಲ್ಲಿ ಕ್ರಾಂತಿಕಾರಿ ಕ್ರಮಗಳನ್ನ ಕೈಗೊಂಡರು ಹಾಗಾಗಿ ಹೆಚ್ಚಿನದಾಗಿ ಉದ್ಯಮಗಳು ಆರಂಭವಾಗಲಿಕ್ಕೆ ಇದು ಮುಖ್ಯ ಕಾರಣ ಆಯಿತು ನಿಶ್ಚಿತ್ರ ಗಮನಿಸ್ಬೋದು ಈ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಭದ್ರಾವತಿ ತುಮಕೂರು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ನಾವು ನೋಡ್ಬೋದು ಅದಕ್ಕೆ ಮುಖ್ಯ ಕಾರಣ ಅಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ಜಿಲ್ಲೆ ಇಡೀ ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಬೆಂಗಳೂರಲ್ಲಿ ಯಾಕೆ ಹೆಚ್ಚು ಕೈಗಾರಿಕೆಗಳು ಇವೆ ಅಂತಂದರೆ ಕೈಗಾರಿಕೆಗಳ ಸ್ಥಾಪನೆಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿವೆ ಅದು ಮಾನವ ಸಂಪನ್ಮೂಲ ಆಗಿರ್ಬೋದು ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಆಗಿರ್ಬೋದು ಹಾಗಾಗಿ ಬೆಂಗಳೂರಲ್ಲಿ ನಾವು ಹೆಚ್ಚು ಕೈಗಾರಿಕೆಗಳನ್ನು ನೋಡ್ಬೋದು ಬೆಂಗಳೂರು ಜಿಲ್ಲೆ ಇಡೀ ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ನಂತರ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿರುವಂತಹ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇದೆಯಲ್ಲ ಇದನ್ನು ಆರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಇದನ್ನು ಅವರು ಸ್ಥಾಪನೆ ಮಾಡ್ತಾರೆ ಈ ಒಂದು ಕಾರ್ಖಾನೆಯನ್ನು ವಿಶ್ವೇಶ್ವರಯ್ಯನವರ ನೆನಪಿಗೋಸ್ಕರ ಮರುನಾಮಕರಣ ಮಾಡ್ತಾರೆ ಏನಂತ ಅಂದರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಅಂತ ಹೇಳಿ ಇದನ್ನು ಕರೀತಾರೆ ಮತ್ತೊಂದು ಪ್ರಮುಖ ಕೈಗಾರಿಕೆ ಅಂದರೆ ಇದೇ ಭದ್ರಾವತಿಯಲ್ಲಿರುವಂತಹ ಕಾಗದದ ಕಾರ್ಖಾನೆ ಇದನ್ನು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಸ್ಥಾಪನೆ ಮಾಡಲಾಗಿದೆ ರಾಜ್ಯದ ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾಗಿದ್ದು ಭದ್ರಾವತಿಯಲ್ಲಿ ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿರುವಂತಹ ಅಮ್ಮಸಂದ್ರ ಇಲ್ಲಿ ಬಿರ್ಲಾ ಸಿಮೆಂಟ್ ಕಾರ್ಖಾನೆ ಇದೆ ಮತ್ತೊಂದು ಪ್ರಮುಖ ಅಂಶ ಅಂದರೆ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಪ್ರಖ್ಯಾತ ಐ ಟಿ ಬಿ ಟಿ ಉದ್ಯಮದಲ್ಲಿ ಸಾಧನೆ ಮಾಡಿರುವಂಥ ನಗರ ಯಾವುದು ಅಂದರೆ ಅದೇ ಬೆಂಗಳೂರು ನಗರ ಅಂದರೆ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಬೆಂಗಳೂರು ಅತ್ಯಂತ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದೆ ಕರ್ನಾಟಕ ಕೂಡ ಬಟ್ಟೆ ರಫ್ತಿಗೆ ಹೆಸರುವಾಸಿ ಇಡೀ ದೇಶದಲ್ಲಿಯೇ ಬಟ್ಟೆಯನ್ನು ರಫ್ತು ಮಾಡುವಂತಹ ಎರಡನೇ ಮುಖ್ಯ ರಾಜ್ಯ ಆಗಿದೆ ಯಾಕಂದರೆ ಈ ವಿಭಾಗದಲ್ಲಿ ಕಂಡುಬರುವಂತಹ ದೊಡ್ಡಬಳ್ಳಾಪುರ ಆನೇಕಲ್ ಇವುಗಳು ಪ್ರಮುಖವಾಗಿ ಹತ್ತಿಯನ್ನು ಸಿದ್ಧ ಉಡುಪಿಯಾಗಿ ತಯಾರಿಸ್ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾಯಿವೆ ಹಾಗಾಗಿ ಕರ್ನಾಟಕ ಬಟ್ಟೆ ರಫ್ತು ಉದ್ಯಮದಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಅನೇಕ ಕಾರ್ಖಾನೆಗಳಿವೆ ಅದರಲ್ಲಿ ವಿಮಾನ ಕಾರ್ಖಾನೆ ನಿಮ್ಗೆ ಗೊತ್ತಿರಲಿ ಮಕ್ಕಳೇ ಭಾರತದ ರಕ್ಷಣಾ ಪಡೆಗೆ ಬೇಕಾದಂಥ ಹಲವಾರು ಯುದ್ಧ ವಿಮಾನಗಳು ತಯಾರಾಗೋದು ಈ ನಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಪ್ರಖ್ಯಾತಿ ಈ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಬೆಂಗಳೂರು ವಿಭಾಗದಲ್ಲಿ ಹಲವಾರು ಸಾರ್ವಜನಿಕ ವಲಯದ ಉದ್ದಿಮೆಗಳು ಅಂದರೆ ಸರ್ಕಾರದ ಮಾಲೀಕತ್ವ ಹೊಂದಿರುವಂಥ ಉದ್ಯಮಗಳು ಇವೆ ಅದೇ ರೀತಿಯಾಗಿ ಹಲವಾರು ಖಾಸಗಿ ಮಾಲೀಕತ್ವದ ಉದ್ದಿಮೆಗಳನ್ನು ಕೂಡ ನಾವು ನೋಡ್ಬೋದು ಈ ಎಲ್ಲ ಕೈಗಾರಿಕೆಗಳು ಲಕ್ಷಾಂತರ ಜನಗಳಿಗೆ ಉದ್ಯೋಗವನ್ನು ಇವೆ ಮಕ್ಕಳೇ ಈಗ ನಾವು ಒಂದು ಚಿಕ್ಕ ಚಟುವಟಿಕೆ ಮಾಡೋಣ ಮೊದಲ ಪ್ರಶ್ನೆ ಕೇಳ್ತೇನೆ ನಿಮಗೆ ನಮ್ಮ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಅಂತೇಳಿ ನಾವು ಯಾರನ್ನು ಕರೀತೇವೆ ನಾನು ನಿಮ್ಗೆ ಹೇಳಿದ್ದೀನಿ ಯೋಚನೆ ಮಾಡಿ ನಿಮ್ಮ ಉತ್ತರ ಸರಿಯಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯ ಎರಡನೇ ಪ್ರಶ್ನೆ ಭದ್ರಾವತಿಯಲ್ಲಿರುವಂತಹ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆಯನ್ನು ಯಾವ ವರ್ಷ ಆರಂಭಿಸಲಾಯಿತು ಪ್ರಸ್ತುತ ಇದನ್ನು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಈ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ ಮುಂದುವರೆದು ಈ ವಿಭಾಗ ಕಲೆ ಸಾಹಿತ್ಯ ಜಾನಪದ ನಾಟಕ ಮತ್ತು ನೃತ್ಯಕ್ಕೆ ಹೆಚ್ಚು ಹೆಸರುವಾಸಿ ಯಾಕಂದರೆ ಈ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಮೂವರು ಸಾಹಿತಿಗಳು ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವ್ರು ಯಾರು ಅಂತಂದರೆ ರಾಷ್ಟ್ರಕವಿ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಇವರೆಲ್ಲರೂ ಕೂಡ ಈ ವಿಭಾಗಕ್ಕೆ ಸಂಬಂಧಪಟ್ಟವರು ಅಷ್ಟೇ ಅಲ್ಲ ಈ ವಿಭಾಗ ಇವತ್ತು ನಿನ್ನೆ ಅಲ್ಲ ಪ್ರಾಚೀನ ಕಾಲದಿಂದಲೂ ಕೂಡ ಇದು ಅತ್ಯಂತ ಹೆಸರುವಾಸಿ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದಂತಹ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭುಗಳು ಈ ವಿಭಾಗದ ಶಿವಮೊಗ್ಗ ಜಿಲ್ಲೆಯ ಬಳ್ಳಿ ಗಾವೆ ಅನ್ನುವಂಥ ಹಳ್ಳಿಯಲ್ಲಿ ಜನಿಸಿದಂಥವರು ಅಷ್ಟೇ ಅಲ್ಲ ದಾಸ ಪರಂಪರೆಗೆ ಸೇರಿದಂತಹ ಶ್ರೀಪಾದರಾಯರು ಇವರು ಕೂಡ ಈ ವಿಭಾಗಕ್ಕೆ ಸೇರಿದವರು ಆಧುನಿಕ ಕಾಲಕ್ಕೆ ಬಂದರೆ ನೋಡಿ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನಿಸಾರ್ ಅಹಮದ್ ಎಂ ಕೆ ಇಂದಿರಾ ಡಾಕ್ಟರ್ ಅನುಪಮ ನಿರಂಜನ ವಿ ಸೀತಾರಾಮಯ್ಯ ಎಂ ವಿ ಸೀತಾರಾಮಯ್ಯ ಬರಗೂರು ರಾಮಚಂದ್ರಪ್ಪ ಡಿ ವಿ ಗುಂಡಪ್ಪ ಪಿ ಲಂಕೇಶ್ ಟಿ ಪಿ ಕೈಲಾಸಂ ತರಾಸು ಹಾಮ ನಾಯಕ ಬಿ ಜಿ ಎಲ್ ಸ್ವಾಮಿ ಕೆ ವಿ ಸುಬ್ಬಣ್ಣ ಶತಾಯುಷಿ ವೆಂಕಟಸುಬ್ಬಯ್ಯ ಜಿ ಎಸ್ ಶಿರುದ್ರಪ್ಪ ಡಾಕ್ಟರ್ ಡಿ ಆರ್ ನಾಗರಾಜ್ ನಾ ಡಿಸೋಜ ಕೆ ಬಿ ಸಿದ್ದಯ್ಯ ಪ್ರತಿಭಾ ನಂದಕುಮಾರ್ ದಲಿತ ಕವಿ ಡಾಕ್ಟರ್ ಸಿದ್ಲಿಂಗಯ್ಯ ಕಿ ರಾಮ್ ನಾಗರಾಜ್ ಕೋಟಗಾನಹಳ್ಳಿ ರಾಮಯ್ಯ ದೊಡ್ಡ ರಂಗೇಗೌಡ ಇವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಪ್ರಮುಖ ಸಾಹಿತಿಗಳು ಇವರೆಲ್ಲರೂ ಕೂಡ ಈ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟವರು ಚಿತ್ರ ಗಮನಿಸ್ಬೋದು ಮಕ್ಕಳೇ ಇವರೇ ಪ್ರಮುಖ ಕವಿಗಳು ಮಕ್ಕಳೇ ನೀವೆಲ್ಲರೂ ಈ ಕವಿಗಳ ಕುರಿತು ಒಂದು ಆಲ್ಬಮನ್ನು ರೆಡಿ ಮಾಡಬೇಕು ನೋಡಿ ಈ ವಿಭಾಗದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಧನೆಗಳನ್ನು ನಾವು ನೋಡ್ಬೋದು ಜೊತೆಗೆ ನಾಟಕಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ವೀರಣ್ಣ ಇವರೇ ಗುಬ್ಬಿ ವೀರಣ್ಣ ಇವರು ಕನ್ನಡ ನಾಟಕ ಇತಿಹಾಸದಲ್ಲಿಯೇ ಅತ್ಯಂತ ಪ್ರಖ್ಯಾತಿ ಇವರ ಸಾಧನೆಯನ್ನು ಗಮನಿಸ್ಬಿಟ್ಟು ನಾಟಕ ರತ್ನ ನಾಟಕ ಸಾರ್ವಭೌಮ ಅಂತೇಳಿ ಬಿರುದುಗಳು ಇವರಿಗಿವೆ ಇವರ ಹೆಸರಿನಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಕಂಪನಿ ಯಾವುದು ಅಂದರೆ ಅದೇ ಗುಬ್ಬಿ ನಾಟಕ ಕಂಪನಿ ಇತ್ತೀಚೆಗೆ ಇದು ಶತಮಾನೋತ್ಸವವನ್ನು ಆಚರಿಸಿದೆ ನಂತರ ಕನ್ನಡ ರಂಗಭೂಮಿಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಪ್ರಮುಖ ಸಾಧಕ ಯಾರು ಅಂದರೆ ಅವರೇ ಸುಬ್ಬಯ್ಯ ನಾಯ್ಡು ಇವರು ಕನ್ನಡದ ಮೊದಲನೇ ವಾಕ್ಚಿತ್ರ ಅದ್ಯಾವುದು ಅಂದರೆ ಸತೀ ಸುಲೋಚನ ಈ ಒಂದು ಚಿತ್ರದಲ್ಲಿ ನಾಯಕ ನಟನಾಗಿ ನಟನೆ ಮಾಡಿದ್ದಾರೆ ಜೊತೆಗೆ ಕೆ ಹಿರಣ್ಣಯ್ಯ ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಇವರು ಕೂಡ ರಂಗಭೂಮಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂಥ ನೃತ್ಯ ಲೋಕಕ್ಕೆ ಹೆಚ್ಚಿನ ಕಾಣಿಕೆ ನೀಡಿರುವಂಥ ಶ್ರೀಮತಿ ಮಾಯಾರಾವ್ ಬೆಂಗಳೂರಿನಲ್ಲಿ ಜನಿಸಿದಂಥವರು ಅಷ್ಟೇ ಅಲ್ಲ ಇವರು ನೃತ್ಯಕ್ಕೋಸ್ಕರ ನಾಟ್ಯ ಸರಸ್ವತಿ ಅನ್ನುವಂಥ ಒಂದು ಶಾಲೆಯನ್ನು ಇವರು ತೆರೆತಾರೆ ಹಲವಾರು ಮಕ್ಕಳಿಗೆ ನೃತ್ಯದ ಒಂದು ಶಿಕ್ಷಣವನ್ನು ನೀಡ್ತಾರೆ ಇಡೀ ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರು ಚಲನಚಿತ್ರೋತ್ಸವಕ್ಕೆ ಒಂದು ಪ್ರಮುಖ ಕೇಂದ್ರ ಕನ್ನಡ ಚಲನಚಿತ್ರ ಉದ್ಯಮದ ಪ್ರಮುಖ ವ್ಯಕ್ತಿಗಳು ಯಾರು ಅಂತ ನಾವು ಡಾಕ್ಟರ್ ರಾಜ್ಕುಮಾರ್ ಇವರು ಇನ್ನೂರಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ಮಾಡಿ ಕರ್ನಾಟಕಕ್ಕೆ ಹೆತ್ತು ಕೊಡುಗೆಗಳನ್ನು ಇವರು ನೀಡಿದ್ದಾರೆ ನಂತರ ಗಮನಿಸ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಶಂಕರನಾಗ್ ಜೊತೆಗೆ ಹಲವಾರು ಪ್ರಮುಖ ಚಿತ್ರ ನಟರನ್ನು ಮತ್ತು ನಟಿಯರನ್ನು ನಾವು ನೋಡ್ಬೋದು ನಂತರ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಜನಪದ ತಜ್ಞ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವಂತಹ ಜಾನಪದ ಲೋಕ ಇದಿರೋದು ಈ ವಿಭಾಗದ ರಾಮನಗರ ಜಿಲ್ಲೆಯಲ್ಲಿ ಚಿತ್ರ ಗಮನಿಸಿ ಇದು ಪ್ರಮುಖ ಜಾನಪದ ವಸ್ತು ಸಂಗ್ರಹಾಲಯ ಇಲ್ಲಿ ಜನಪದ ಕಲೆ ಸಾಹಿತ್ಯ ನಾಟಕಕ್ಕೆ ಸಂಬಂಧಪಟ್ಟಂಥ ಹಲವಾರು ಕಲಾಕೃತಿಗಳನ್ನು ನಾವು ನೋಡ್ಬೋದು ಈ ಬೆಂಗಳೂರು ವಿಭಾಗದ ಜನಪದ ಕಲೆಗೆ ಸಂಬಂಧಪಟ್ಟಂತೆ ನೀವು ಗಮನಿಸ್ಬೋದು ಬೆಂಗಳೂರಿನಲ್ಲಿ ನಡೆಯುವಂತಹ ಕರಗ ಉತ್ಸವ ಅತ್ಯಂತ ಪ್ರಖ್ಯಾತಿ ಉತ್ಸವ ಚಿತ್ರದಲ್ಲಿ ನೀವು ಅದನ್ನ ಗಮನಿಸ್ಬೋದು ನಂತರ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಸೋಮಕುಣಿತ ಜಾನಪದ ಪ್ರದರ್ಶನ ಕಲೆ ಇದು ಈ ವಿಭಾಗದಲ್ಲಿ ಕಂಡುಬರುವಂಥ ಒಂದು ಜಾನಪದ ಕಲೆ ನಂತರ ಮೂಡಲಪಾಯ ಯಕ್ಷಗಾನ ಗಾರುಡಿ ಕುಣಿತ ಗಮನಿಸ್ಬೋದು ಇವೆಲ್ಲವೂ ಕೂಡ ಈ ವಿಭಾಗದಲ್ಲಿ ಕಂಡುಬರುವಂಥ ಪ್ರಮುಖ ಜಾನಪದ ಕಲೆಗಳು ಡೊಳ್ಳು ಕುಣಿತ ನಂತರ ಕಂಸಾಳೆ ಕುಣಿತ ಇವು ಕೂಡ ಪ್ರಮುಖ ಜಾನಪದ ಕಲೆಗಳು ಈಗ ನಾವು ಕರ್ನಾಟಕದ ಕಲೆಗಳ ಬಗ್ಗೆ ಇರುವಂಥ ಒಂದು ಚಿಕ್ಕ ವಿಡಿಯೋನ ನೋಡ್ಕೊಂಡು ನೋಡಿ ಇದು ವೆಂಕಟಪ್ಪ ಆರ್ಟ್ ಗ್ಯಾಲರಿ ಇದು ಬೆಂಗಳೂರಿನಲ್ಲಿದೆ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಆರ್ ಎಸ್ ನಾಯ್ಡು ರುಮಾಲೆ ಚನ್ನಬಸವಯ್ಯ ವೆಂಕಟಪ್ಪ ಇವರ ಅನೇಕ ಸಾಧನೆಗಳನ್ನು ಚಿತ್ರಿಸುವಂತಹ ಚಿತ್ರಪಟಗಳನ್ನು ನಾವಿಲ್ಲಿ ನೋಡ್ಬೋದು ಮಕ್ಕಳು ಚಟುವಟಿಕೆ ಮಾಡೋಣ ಪ್ರಶ್ನೆಗಳನ್ನ ಕೇಳ್ತೀನಿ ಉತ್ತರಗಳನ್ನು ಹೇಳ್ತಿರಲ್ವಾ ಮೊದಲನೇ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಬೆಂಗಳೂರು ವಿಭಾಗದ ಪ್ರಮುಖ ಮೂವರು ಸಾಹಿತಿಗಳನ್ನು ನೀವು ಹೇಳಬೇಕು ಹೇಳ್ತೀರಲ್ವಾ ಸರಿಯಾದ ಉತ್ತರ ರಾಷ್ಟ್ರಕವಿ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಎರಡನೇ ಪ್ರಶ್ನೆ ಎಚ್ ಎಲ್ ನಾಗೇಗೌಡ ಸ್ಥಾಪಿಸಿರುವಂತಹ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ರಾಮನಗರ ಜಿಲ್ಲೆ ಮುಂದುವರೆದು ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವನ್ನು ಗಮನಿಸಿದಾಗ ಹಲವಾರು ರೀತಿಯಾದಂತಹ ಉತ್ತಮ ವ್ಯವಸ್ಥೆಯನ್ನು ನಾವು ಕಾಣ್ಬೋದು ಅದರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಪ್ರಮುಖ ಇಬ್ಬರು ವಿಜ್ಞಾನಿಗಳು ಈ ವಿಭಾಗದ ಕೋಲಾರ ಜಿಲ್ಲೆಗೆ ಸೇರಿದಂಥವರು ಸಿ ಎನ್ ಆರ್ ರಾವ್ ಇವರಿಗೆ ನೋಬೆಲ್ ಪ್ರಶಸ್ತಿ ಬಂದಿದೆ ಮತ್ತೊಬ್ಬ ಪ್ರಮುಖ ವಿಜ್ಞಾನಿ ಸರ್ ಸಿ ವಿ ರಾಮನ್ ಇವರು ಕೂಡ ಬೆಂಗಳೂರಿನಲ್ಲಿ ಸಂಶೋಧನೆ ಮಾಡಿ ನೋಬೆಲ್ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ ಅಷ್ಟೇ ಅಲ್ಲ ಈ ಬೆಂಗಳೂರು ವಿಭಾಗದಲ್ಲಿ ಅನೇಕ ರೀತಿಯಾದಂತಹ ನಾವು ಶೈಕ್ಷಣಿಕ ಸಂಸ್ಥೆಗಳನ್ನು ನೋಡ್ಬೋದು ಅದರಲ್ಲಿ ಹಲವಾರು ಸಾರ್ವಜನಿಕ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳನ್ನು ನಾವು ನೋಡ್ಬೋದು ಜೊತೆಗೆ ಕೇಂದ್ರ ಸರ್ಕಾರದ ಹಲವಾರು ಸಂಶೋಧನಾ ಸಂಸ್ಥೆಗಳನ್ನು ನೋಡ್ಬೋದು ವೈಜ್ಞಾನಿಕ ಪ್ರಯೋಗಾಲಯಗಳನ್ನು ನಾವು ನೋಡ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೋದ ಕೇಂದ್ರ ಕಚೇರಿ ಇರೋದು ಬೆಂಗಳೂರಲ್ಲಿ ಜೊತೆಗೆ ಈ ವಿಭಾಗದ ತುಮಕೂರು ಶಿವಮೊಗ್ಗ ದಾವಣಗೆರೆಯಲ್ಲಿ ಕೂಡ ವಿಶ್ವವಿದ್ಯಾನಿಲಯಗಳು ಇವೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇದೆ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ಸಂಶೋಧನೆಗಳು ನಡೀತಾ ಇರ್ತವೆ ಗಮನಿಸ್ಬೋದು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ವಿಭಾಗದ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದರೆ ಹಲವಾರು ನಾವು ಸರ್ಕಾರಿ ಶಾಲೆಗಳನ್ನು ನಾವು ಈ ವಿಭಾಗದಲ್ಲಿ ನೋಡ್ಬೋದು ಸರ್ಕಾರ ಜೊತೆಗೆ ಹಲವಾರು ಧಾರ್ಮಿಕ ಸಂಸ್ಥೆಗಳು ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟಿವೆ ಅದರಲ್ಲಿ ಪ್ರಮುಖವಾಗಿ ತುಮಕೂರಿನಲ್ಲಿರುವಂಥ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹವನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿರುವಂತಹ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದು ಬಂದಂತಹ ಆದಿಚುಂಚನಗಿರಿ ಮಠ ಇವತ್ತಿಗೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಚಿತ್ರದುರ್ಗದಲ್ಲಿ ಕಂಡುಬರುವಂತಹ ಮುರುಘರಾಜೇಂದ್ರ ಮಠ ಇದು ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತುವನ್ನು ನೀಡಿದೆ ನಂತರ ಸಿರಿಗೆರಿಯಲ್ಲಿರುವಂತಹ ತರಳು ಬಾಳು ಮಠ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಬಂದಿದೆ ಈ ರೀತಿಯ ಅನೇಕ ಧಾರ್ಮಿಕ ಮಠಗಳು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವೆ ನೋಡಿ ಗಮನಿಸ್ಬೋದು ಈ ವಿಭಾಗದಲ್ಲಿ ನೂರಾರು ಎಂಜಿನಿಯರಿಂಗ್ ಕಾಲೇಜುಗಳು ಮತ್ತು ವೈದ್ಯಕೀಯ ಕಾಲೇಜುಗಳನ್ನು ನಾವು ನೋಡ್ಬೋದು ಸರ್ಕಾರವು ಕೂಡ ಇದೆ ಜೊತೆಗೆ ಖಾಸಗಿಯ ಕಾಲೇಜುಗಳು ಕೂಡ ನಾವು ನೋಡ್ಬೋದು ಮಕ್ಕಳ ಚಟುವಟಿಕೆ ಮಾಡೋಣ ಈಗ ನೋಡಿ ಪ್ರಶ್ನೆಗಳನ್ನ ಕೇಳ್ತೀನಿ ಮೊದಲನೇ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿರುವಂತಹ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದಂತಹ ಧಾರ್ಮಿಕ ಸಂಸ್ಥೆಗಳನ್ನು ನೀವು ಹೇಳಬೇಕು ಅನೇಕ ತನ ನಿಮಗೆ ಅದರ ಬಗ್ಗೆ ಹೇಳಿದ್ದೀನಿ ಯೋಚನೆ ಮಾಡಿ ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ನೋಡಿ ಸಿದ್ಧಗಂಗಾ ಮಠ ಆದಿಚುಂಚನಗಿರಿ ಮಠ ಮುರುಘರಾಜೇಂದ್ರ ಮಠ ಸಿರಿಗೆರಿ ತರಳುಬಾಳು ಮಠ ಇವು ಪ್ರಮುಖ ಮಠಗಳು ಇದರೊಂದಿಗೆ ಹಲವಾರು ಧಾರ್ಮಿಕ ಸಂಸ್ಥೆಗಳು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಇವೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಆರೋಗ್ಯ ವ್ಯವಸ್ಥೆ ನೋಡಿದಾಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸರ್ಕಾರದಿಂದ ಜಿಲ್ಲಾ ಆಸ್ಪತ್ರೆಗಳಿವೆ ಅದೇ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳ ಕೂಡ ನಾವು ನೋಡ್ಬೋದು ಅದೇ ರೀತಿಯಾಗಿ ಪ್ರತಿ ತಾಲೂಕಲ್ಲೂ ಕೂಡ ತಾಲೂಕು ಆಸ್ಪತ್ರೆಗಳನ್ನು ನೋಡ್ಬೋದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಾವು ಜನರಿಗೆ ಉತ್ತಮವಾದಂತಹ ವೈದ್ಯಕೀಯ ಸೌಲಭ್ಯವನ್ನು ನಾವು ನೀಡ್ತಾಯಿವೆ ಅಷ್ಟೇ ಅಲ್ಲ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಇವುಗಳು ಕೆಲಸ ಮಾಡ್ತವೆ ಜೊತೆಗೆ ಶಿಶು ಮರಣ ಪ್ರಮಾಣ ಕಡಿಮೆ ಅಂದರೆ ಚಿಕ್ಕ ಮಕ್ಕಳು ಹಲವಾರು ಕಾರಣಗಳಿಂದ ಸಾಯುವ ಪ್ರಮಾಣವನ್ನು ಇಲ್ಲಿ ಕಡಿಮೆ ಆಗ್ತಿದೆ ಯಾಕೆಂದರೆ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಜೊತೆಗೆ ಪೋಲಿಯೋ ಮತ್ತು ಸಿಡುಬು ರೋಗದಂತಹ ಹಲವಾರು ರೋಗಗಳನ್ನು ಸಂಪೂರ್ಣವಾಗಿ ಹಾಕುವಂಥ ಕೆಲಸವನ್ನು ಈ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಗಮನಿಸ್ಬೋದು ಮುಖ್ಯವಾಗಿ ಮಂಗನ ಕಾಯಿಲೆ ಇದು ಕಂಡುಬರೋದು ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶಗಳಲ್ಲಿ ಇದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಅನೇಕ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದೆ ಮುಖ್ಯವಾಗಿ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಮಹಿಳಾ ಮತ್ತು ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚು ಮಾಡಲಿಕ್ಕೆ ಸರ್ಕಾರ ಅನೇಕ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಷ್ಟೇ ಅಲ್ಲದೆ ಸರ್ಕಾರ ಜನಗಳಿಗೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳು ಕೂಡ ಉತ್ತಮವಾದಂಥ ಆರೋಗ್ಯ ವ್ಯವಸ್ಥೆ ನೀಡಲಿಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂತಂದರೆ ಆಂಬ್ಯುಲೆನ್ಸ್ಗಳನ್ನು ಸಂಚಾರಿ ವಾಹನ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಅಂದರೆ ನೂರ ಎಂಟು ಈ ನಂಬರ್ಗೆ ನೀವು ಕರೆ ಮಾಡಿದರೆ ಎಂಥ ತುರ್ತು ಸಂದರ್ಭದಲ್ಲಿ ಅವರು ಬಂದು ಆರೋಗ್ಯ ವ್ಯವಸ್ಥೆಯನ್ನು ಅವರು ನೀಡ್ತಾರೆ ಇಭಾಗೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಸಂಪತ್ತು ಇಲ್ಲಿ ನಾವು ಹೆಚ್ಚಿನದಾಗಿ ನದಿಗಳನ್ನು ಕಣಿವೆಗಳನ್ನು ಗಿರಿಧಾಮಗಳನ್ನು ಧಾರ್ಮಿಕ ಸ್ಥಳಗಳನ್ನು ಪ್ರವಾಸಿ ಕೇಂದ್ರಗಳನ್ನು ಸಾಂಸ್ಕೃತಿಕ ಉತ್ಸವಗಳನ್ನು ಜಾತ್ರೆ ಹಬ್ಬಗಳನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದ ಪ್ರಮುಖ ರಾಜಕೀಯ ಅಂತ ನೋಡಿದಾಗ ನಾವು ಕೆಂಗಲ್ ಹನುಮಂತಯ್ಯ ಅವರು ಈ ವಿಭಾಗಕ್ಕೆ ಸೇರಿದಂತಹ ಒಬ್ಬ ಪ್ರಮುಖ ಸಾಧಕ ಇವರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ವಿಧಾನಸೌಧ ಕಟ್ಟಡವನ್ನು ನಿರ್ಮಾಣ ಮಾಡಿಸ್ತಾರೆ ಮತ್ತೊಬ್ಬ ಪ್ರಮುಖ ರಾಜಕೀಯ ಮುತ್ಸರ್ದಿ ಎಸ್ ನಿಜಲಿಂಗಪ್ಪ ಇವರು ಕರ್ನಾಟಕ ಏಕೀಕರಣದ ಪ್ರಮುಖ ನಾಯಕ ಇನ್ನು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸಾಲು ಮರದ ತಿಮ್ಮಕ್ಕ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇವರು ಮರಗಳನ್ನೇ ತನ್ನ ಸ್ವಂತ ಮಕ್ಕಳನ್ನಾಗಿ ಸಾಕಿ ಸಾವಿರಾರು ಮರಗಳನ್ನು ಇವರು ಬೆಳೆಸಿದ್ದಾರೆ ಅದೇ ರೀತಿಯಾಗಿ ಸಮಾಜವಾದಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಶಾಂತವೇರಿ ಗೋಪಾಲಗೌಡರು ಕೂಡ ಇವರು ಶಿವಮೊಗ್ಗ ಜಿಲ್ಲೆಯವರು ಇವರು ಅತ್ಯಂತ ಹೆಸರುವಾಸಿಯಾದಂತಹ ಒಬ್ಬ ನಾಯಕ ಕ್ರೀಡೆಗೆ ಸಂಬಂಧಪಟ್ಟಂತೆ ಈ ವಿಭಾಗದಲ್ಲಿ ನಾವು ಅನೇಕ ಮಹಾನ್ ಕ್ರೀಡಾಪಟುಗಳನ್ನು ನೋಡ್ಬೋದು ಅದರಲ್ಲಿ ಕ್ರಿಕೆಟ್ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆ ನೀಡಿದಂತಹ ಅನಿಲ್ ಕುಂಬ್ಳೆ ಈ ಒಂದು ವಿಭಾಗದ ಬೆಂಗಳೂರು ಜಿಲ್ಲೆಯವರು ಅದೇ ರೀತಿಯಾಗಿ ಯೋಗಕ್ಕೆ ಸಂಬಂಧಪಟ್ಟಂತೆ ಅಸಾಧಾರಣ ಸಾಧನೆ ಮಾಡಿರುವಂಥ ಬಿ ಕೆ ಎಸ್ ಅಯ್ಯಂಗಾರ್ ಇವರು ಕೂಡ ಈ ವಿಭಾಗದ ಬೆಂಗಳೂರಿನವರು ಮಕ್ಕಳೇ ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕ ಅಂಶಗಳನ್ನು ನಾವು ನೋಡ್ಬೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇತ್ತೀಚೆಗೆ ಯೋಗವನ್ನು ಅನೇಕ ದೇಶಗಳಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ದೇಶದ ಹಲವಾರು ವ್ಯಕ್ತಿಗಳು ಮಾಡಿರುವಂತಹ ಸಾಧನೆಗಳು ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದ ವಿಶ್ವಸಂಸ್ಥೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಇದರ್ಥ ಯೋಗ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ ಜಗತ್ತಿನ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳು ಇವತ್ತು ಯೋಗವನ್ನು ಬೋಧನೆ ಮಾಡ್ತಾಯಿವೆ ಭಾರತದಲ್ಲೂ ಕೂಡ ಇವತ್ತು ಸರ್ಕಾರ ಎಲ್ಲ ಶಾಲೆಗಳಲ್ಲೂ ಕೂಡ ಯೋಗವನ್ನು ಕಡ್ಡಾಯ ಮಾಡಿದೆ ಅಂದರೆ ಯೋಗವನ್ನು ಒಂದು ವಿಷಯವನ್ನಾಗಿ ಬೋಧಿಸ್ತಾ ಇದ್ದಾರೆ ಇವತ್ತು ಯೋಗದಿಂದ ಅನೇಕ ರೀತಿಯಾದಂತಹ ಕಾಯಿಲೆಗಳು ಮನುಷ್ಯನಿಗೆ ಬರ್ತಾ ಇಲ್ಲ ಹಾಗಾಗಿ ನೀವು ಕೂಡ ಪ್ರತಿದಿನ ಯೋಗವನ್ನು ಮಾಡಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ನಂತರ ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಕೂಡ ಹೆಚ್ಚಿನ ಸಾಧನೆಯನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಇವರು ಪ್ರಮುಖ ಹೋರಾಟಗಾರರು ಕೆಂಗಲ್ ಹನುಮಂತಯ್ಯ ಇವರು ಎಸ್ ನಿಜಲಿಂಗಪ್ಪ ಈ ಮೈಸೂರು ವಿಭಾಗದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂದರೆ ಕೆ ಸಿ ರೆಡ್ಡಿ ಸಮಾಜವಾದಿ ದುರೀಣ ಶಾಂತವೇರಿ ಗೋಪಾಲಗೌಡ ಕಡಿದಾಳ ಮಂಜಪ್ಪ ತೀತಾ ಶರ್ಮ ಭಾಗಿರಥಮ್ಮ ಇವೆಲ್ಲರೂ ಕೂಡ ಕರ್ನಾಟಕದ ಏಕೀಕರಣಕ್ಕಾಗಿ ಹೆಚ್ಚಿನ ಕೊಡುಗೆಯನ್ನು ನೀಡಿದರೆ ಮಕ್ಕಳೇ ಒಂದು ಚುಟುವೆ ಕೊಡ್ತೀನಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಉತ್ತರಗಳನ್ನ ಹೇಳ್ತೀರಲ್ವಾ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರನ್ನು ನೀವು ಬರಿಬೇಕು ಯಾರು ಅಂತ ಬರಿತೀರಲ್ವಾ ಯೋಚನೆ ಮಾಡಿ ಈಗ ತಾನೇ ನಿಮಗೆ ಹೇಳಿದ್ದೀನಿ ನಿಮ್ಮ ಉತ್ತರ ಸರಿಯಾಗಿದೆ ಯಾರು ಅಂದರೆ ಕೆ ಸಿ ರೆಡ್ಡಿ ಎರಡನೇ ಪ್ರಶ್ನೆ ಇಬ್ಬರು ಕರ್ನಾಟಕ ಏಕೀಕರಣದ ರೂವಾರಿಗಳನ್ನು ನೀವು ಹೇಳಬೇಕು ಅವರ ಹೆಸರನ್ನು ನೀವು ಬರೀಬೇಕು ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಚರಿತೆಯ ಮೆರಗು ದುರ್ಗ ಕೋಟೆಯ ಬೆರಗು ಹಸಿರು ಘಟ್ಟಗಳ ಸೊಬಗು ಜೋಗಧಾರೆಯ ಬೆರಗು ಶೃಂಗೇರಿ ಶರದ ಬೆಗುಂದೂ ರಮುಕ ಬೆಳೂರು ಹಳೆಬೀಡು ಚಿತ್ತಾರ ಬಲೆಯೊಳಗೆ ಚಲುವ ಕನ್ನಡ ನಾಡು ಸೊಗಸಿನ ಹಾಡು ಮಕ್ಕಳೇ ಇವತ್ತಿನ ಕ್ಲಾಸಲ್ಲಿ ನಾವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕಲೆ ಸಾಹಿತ್ಯ ಜಾನಪದ ನಾಟಕ ನೃತ್ಯ ಶಿಕ್ಷಣ ಮತ್ತು ಆರೋಗ್ಯ ಸಾಂಸ್ಕೃತಿಕ ಸಂಪತ್ತು ಮತ್ತು ಈ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ಎಲ್ಲರೂ ಪ್ರಶ್ನೆಗಳಿಗೆ ಉತ್ತರ ನಾವು ಬರೆದುಬಿಟ್ಟು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ತೋರಿಸ್ತೀರಲ್ವಾ ಮೊದಲನೇ ಪ್ರಶ್ನೆ ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿದ್ದಂತಹ ರೋಗದ ಹೆಸರೇನು ಎರಡನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಬೆಂಗಳೂರು ವಿಭಾಗದ ಇಬ್ಬರು ಸಾಹಿತಿಗಳ ಹೆಸರನ್ನು ನೀವು ಬರೀಬೇಕು ಮೂರನೇ ಪ್ರಶ್ನೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರ ಸ್ಥಾಪಿಸುವ ಆರೋಗ್ಯ ಕೇಂದ್ರಗಳನ್ನು ಏನೆಂದು ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನ ಸ್ಥಾಪನೆ ಮಾಡಿದವರು ಯಾರು ಐದನೇ ಪ್ರಶ್ನೆ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಪ್ರಸಿದ್ಧ ಉತ್ಸವ ಯಾವುದು ಮಕ್ಕಳೇ ಇದುವರೆಗೂ ನಿಮ್ಮ ಮುಂದೆ ತರಗತಿಯನ್ನು ಪ್ರಸ್ತುತಪಡಿಸಿದವರು ಸಂದೀಪ್ ಕುಮಾರ್ ಪಿ ಎಲ್ ಎಲ್ಲರಿಗೂ ನಮಸ್ಕಾರ